ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಸುಧಾ. ಮೂರನೇ ತರಗತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಸ್ವಾಗತ. ನಾವು ಇಂದಿನ ತರಗತಿನಲ್ಲಿ ಅಂದ್ರೆ ನಾವು ನಿನ್ನೆ ಕಲಿತಿದಂತ ಪಾಠದಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಮತ್ತೆ ಅವು ಯಾವುವು, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಭಾಗಗಳಾಗಿ ವಿಂಗಡಿಸಿದೀವಿ ಅಂತೆಲ್ಲ ತಿಳ್ಕೊಂಡ್ವಿಲ್ವಾ. ಅದರಲ್ಲಿ ನಾವು ನಿನ್ನೆ ಕೂಡ ಸ್ವರಗಳ ಬಗ್ಗೆ ತಿಳ್ಕೊಂಡ್ವಿ. ಸ್ವರಗಳೆಂದ್ರೇನು, ಸ್ವರದಲ್ಲಿ ಎಷ್ಟು ವಿಧಗಳಿವೆ ಅಂತ. ಈಗ ಆ ಎರಡನೇ ವಿಧವಾದ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಂಜನಗಳೆಂದರೇನು? ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ. ಈಗ ನಾವು ಸ್ವರಗಳಂತ ಹೇಳಿದಾಗ ನಾನು ನಿಮ್ಗೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಸ್ವರಗಳಂತ ಹೇಳಿದೆ. ಆದ್ರೆ ನಾವು ಆ ಸ್ವರ ಅಕ್ಷರಗಳನ್ನ ಉಚ್ಚಾರ ಮಾಡೋದಕ್ಕೆ ಯಾವುದೇ ಅಕ್ಷರಗಳನ್ನ ನಾವು ಸಹಾಯ ತೆಗೆದುಕೊಳ್ಳೋದಿಲ್ಲ. ಆದರೆ ವ್ಯಂಜನಗಳನ್ನ ನಾವು ಉಚ್ಚಾರ ಮಾಡಬೇಕಾದ್ರೆ ಸ್ವರಗಳ ಅವಶ್ಯಕತೆ ಬೇಕು. ಈಗ ಉದಾಹರಣೆ, ಖ ಅನ್ನೋ ಅಕ್ಷರ ನಾವು ಉಚ್ಚಾರ ಮಾಡಿದಾಗ ಹೀಗೆ ಆ ಅನ್ನೋ ಅಕ್ಷರ ಬರುತ್ತೆ. ಅದಕ್ಕೋಸ್ಕರ ನಮ್ಗೆ ವ್ಯಂಜನಗಳನ್ನ ಉಚ್ಚಾರ ಮಾಡಬೇಕಾದ್ರೆ ಸ್ವರಾಕ್ಷರಗಳ ಸಹಾಯ ಬೇಕು. ಈ ವ್ಯಂಜನ ಅಕ್ಷರಗಳು ಒಟ್ಟು ಎಷ್ಟು? ವ್ಯಂಜನ ಅಕ್ಷರಗಳು ಒಟ್ಟು 34. ಖ ಖ ಘ ಘ ಣ್ಯ ಛ ಛ ಝ ಝ ಣ್ಯ ಠ ಠ ಢ ಢ ಣ ಥ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಲ. ಹೀಗೆ ವ್ಯಂಜನಾಕ್ಷರಗಳು ಒಟ್ಟು 34. ವ್ಯಂಜನಾಕ್ಷರಗಳು ಒಟ್ಟು ಎಷ್ಟು? 34. ಈ ವ್ಯಂಜನಾಕ್ಷರಗಳನ್ನು ಕಾಯಿಂದ ಮಾವರೆಗೆ ನಾವು ಈ ಅಕ್ಷರಗಳನ್ನ ನಾವು ಡಿವೈಡ್ ಮಾಡ್ತೀವಿ. ಅವುದ್ರಲ್ಲಿ ಹೇಗೆ ಡಿವೈಡ್ ಮಾಡೋದು ಅಂತ ನಾನು ನಿಮ್ಗೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ವ್ಯಂಜನಗಳಲ್ಲಿ ಒಟ್ಟು 2 ವಿಧ. ವ್ಯಂಜನಗಳಲ್ಲಿ ಎಷ್ಟು ವಿಧ? 2 ವಿಧ. ಯಾವುದು? ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ವ್ಯಂಜನಗಳಲ್ಲಿ ಒಟ್ಟು 2 ವಿಧ, ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಈಗ ನಿನ್ನೆ ನಾವು ಸ್ವರಗಳಂತ ತಿಳ್ಕೊಂಡ್ವಿ. ಸ್ವರದಲ್ಲೂ ಕೂಡ ಹ್ರಸ್ವ ಸ್ವರ, ದೀರ್ಘ ಸ್ವರ, ಹಾಗೆ ವ್ಯಂಜನಗಳಲ್ಲೂ ಕೂಡ 2 ವಿಧ ಬರುತ್ತೆ. ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ಓಕೆ, ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಒಟ್ಟು 25 ಅಕ್ಷರಗಳು. ವರ್ಗೀಯ ವ್ಯಂಜನಗಳು ಎಷ್ಟು? ಒಟ್ಟು 25. ಯಾಕೆ ವರ್ಗೀಯ ವ್ಯಂಜನಗಳಂತ ಹೇಳ್ತೀವಿ ಅಂದ್ರೆ ಕಾಯಿಂದ ಮಾವರೆಗೆ ವರ್ಗೀಯ ವ್ಯಂಜನಗಳು. ಓಕೆ, ಆ ವರ್ಗೀಯ ವ್ಯಂಜನಗಳು ಒಟ್ಟು 25. ಕ ಖ ಘ ಘ ಣ್ಯ ಛ ಛ ಝ ಝ ಣ್ಯ ಠ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ. ಹೀಗೆ ವರ್ಗೀಯ ವ್ಯಂಜನಗಳು ಒಟ್ಟು 25. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕವರ್ಗ, ಚವರ್ಗ, ತವರ್ಗ ಮತ್ತೆ ತವರ್ಗ, ಪವರ್ಗ, ಹೀಗೆ ನಾವ್ ಇದನ್ನ ಗುಂಪು ಮಾಡ್ತೀವಿ. ವರ್ಗ ಅಂದ್ರೆ ಏನು? ಗುಂಪು. ಆ ಗುಂಪಿನಲ್ಲಿ ನಾವೇನ್ ಮಾಡ್ತೀವಿ ಇದನ್ನ ಕವರ್ಗ ಅಂದ್ರೆ ಕ ಗುಂಪು ಅಂದ್ರೆ ಕಾಯಿಂದ ನ್ಯಾವರೆಗೆ ಇರುವಂತಹ ಅಕ್ಷರಗಳು. ಕಾಯಿಂದ ನ್ಯಾವರೆಗೆ ಇರುವಂತಹ ಅಕ್ಷರಗಳಿಗೆ ನಾವು ಕವರ್ಗ ಅಂತ ಹೇಳ್ತೀವಿ. ಚಾಯಿಂದ ನ್ಯಾವರೆಗೆ ಇರುವಂತಹ ಅಕ್ಷರಗಳನ್ನ ನಾವು ಚವರ್ಗ ಅಂತ ಹೇಳ್ತೀವಿ. ತಾಯಿಂದ ನಾವರೆಗೆ ಇರುವಂತಹ ಅಕ್ಷರಗಳನ್ನ ನಾವು ಟವರ್ಗ ಅಂತ ಕರಿತೀವಿ. ತಾಯಿಂದ ನಾವರೆಗೆ ಇರುವಂತಹ ಅಕ್ಷರಗಳನ್ನ ನಾವು ಸವರ್ಗ ಅಂತ ಕರಿತೀವಿ. ಪಾಯಿಂದ ಮಾವರ್ಗ ಇರುವಂತ ಅಕ್ಷರಗಳನ್ನ ನಾವು ಪವರ್ಗ ಅಂತ ಕರಿತೀವಿ. ಹೀಗೆ ವರ್ಗ ಮಾಡಿ ಅಕ್ಷರಗಳನ್ನು ಹೇಳುವುದರಿಂದ ನಾವು ಇವುಗಳನ್ನು ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ವರ್ಗೀಯ ವ್ಯಂಜನಗಳು ಒಟ್ಟು 25. ಕಾಯಿಂದ ಮಾವರ್ಗ ಇರುವಂತ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಆ ಅಕ್ಷರಗಳನ್ನು ನಾವು ವರ್ಗ ಮಾಡ್ತೀವಿ, ಗುಂಪು ಮಾಡ್ತೀವಿ. ಕವರ್ಗ, ಚವರ್ಗ, ಠವರ್ಗ, ತವರ್ಗ, ಪವರ್ಗ, ಹೀಗೆ 5 ಗುಂಪುಗಳಾಗಿ ಮಾಡ್ತೀವಿ. ಅದಕ್ಕಾಗಿ ನಾವು ಅವುಗಳನ್ನು ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಹೀಗೆ ಈಗ ನೆಕ್ಸ್ಟ್, ಈಗ ನಾನು ಹೇಳಿದೆ ವ್ಯಂಜನಗಳಲ್ಲಿ ಒಂದು ವಿಧ ಹೇಳಿದೆ. ಯಾವ್ದು ಹೇಳಿದೆ? ವರ್ಗೀಯ ವ್ಯಂಜನ ಹೇಳಿದೆ. ಈಗ ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಒಟ್ಟು ಎಷ್ಟು? 9. ವರ್ಗೀಯ ವ್ಯಂಜನಗಳು ಒಟ್ಟು ಎಷ್ಟು? 9. ಯ ರ ಲ ವ ಶ ಶ ಸ ಹ ಲ. ಹೀಗೆ ಯಾಯಿಂದ ಲವರೆಗೆ ಇರುವಂತ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಇದರಲ್ಲಿ ನಾವು ಯಾವುದೇ ಅಕ್ಷರಗಳನ್ನ ನಾವು ವರ್ಗ ಮಾಡುವುದಿಲ್ಲ, ಅಂದ್ರೆ ಗುಂಪು ಮಾಡಲ್ಲ, ಡಿವೈಡ್ ಮಾಡಲ್ಲ. ಈಗ ನಾವಲ್ಲಿ ಕವರ್ಗ, ಚವರ್ಗ, ಟವರ್ಗ ಅಂತೆಲ್ಲ ಇದು
ಡಿವೈಡ್ ಮಾಡಿದ್ವಿ ಅಲ್ವಾ. ಹೀಗೆ ಯಾಯಿಂದ ಎಲ್ಲಾ ವರ್ಗ ಇರುವಂತ ಅಕ್ಷರಗಳಿಗೆ ಏನಂತ ಕರಿತೀವಿ ನಾವು, ಅವರ್ಗ್ಯ ವ್ಯಂಜನಗಳು. ಅಂದ್ರೆ ಇಲ್ಲಿ ನಾವು ಯಾವ್ದು ಗುಂಪು ಮಾಡಕ್ ಸಾಧ್ಯ ಇಲ್ಲ, ಅಕ್ಷರನೇ ಇಲ್ಲ ಇಲ್ಲಿ. ಅಂದ್ರೆ ಅಕ್ಷರಗಳಂದ್ರೆ ಯಾ ವರ್ಗ ಅನ್ನೋದಿಲ್ಲ, ಯಾ ನಾವು ಬರೀ ಅಕ್ಷರಗಳಿವೆ ಇಲ್ಲ ಅಷ್ಟೇ. ಯ ರ ಲ ವ ಶ ಶ ಸ ಹ ಲ ಹೀಗೆ ಈ ಅಕ್ಷರಗಳೆಲ್ಲ ಅವರ್ಗ್ಯ ವ್ಯಂಜನಗಳು. ಇಲ್ಲಿ ಯಾವುದೇ ಅಕ್ಷರಗಳನ್ನು ನಾವು ಗುಂಪು ಮಾಡಿಲ್ಲ, ಹಾಗಾಗಿ ಇವುಗಳನ್ನು ನಾವು ಅವರ್ಗ್ಯ ವ್ಯಂಜನಗಳೆಂದು ಕರೆಯುತ್ತೇವೆ. ಓಕೆ ಮಕ್ಕಳೇ, ಈಗ ನಾನು ನಿಮ್ಗೆ ನಿನ್ನೆ ನಿಮ್ಗೆ ಸ್ವರಗಳ ಬಗ್ಗೆ ಹೇಳ್ಕೊಟ್ಟೆ ಅಲ್ವಾ, ಇವತ್ತು ವ್ಯಂಜನಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ವ್ಯಂಜನ ಅಂದ್ರೆ ಏನು ಅಂತ ಹೇಳಿದೆ ಅಲ್ವಾ. ವ್ಯಂಜನ ಅಂದ್ರೆ ಏನು, ಏನು ವ್ಯಂಜನ ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ವ್ಯಂಜನಗಳೆಂದು ಕರೆಯುತ್ತೇವೆ. ಉದಾಹರಣೆನೂ ಕೂಡ ಕೊಟ್ಟೆ, ಖ ಅನ್ನ ಅಕ್ಷರ ಆಗ್ಲಿ, ಆ ಅನ್ನ ಅಕ್ಷರ, ಹ ಅನ್ನ ಅಕ್ಷರನೇ ಆಗ್ಲಿ, ಘ ಅನ್ನ ಅಕ್ಷರನೇ ಆಗ್ಲಿ, ನಾವು ಉಚ್ಚಾರ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಅಲ್ಲಿ ಆ ಅನ್ನ ಅಕ್ಷರ ನಮ್ಗೆ ಸೇರುತ್ತೆ. ಈಗ ನೀವು ಬೇಕಾದ್ರೆ ಉಚ್ಚಾರ ಮಾಡಿ ಗೊತ್ತಾಗುತ್ತೆ. ಹಾಗಾಗಿ ಈ ಅಕ್ಷರಗಳಿಗೆ ನಾವು ವ್ಯಂಜನ ಅಕ್ಷರಗಳೆಂದು ಕರೆಯುತ್ತೇವೆ ಅಂತ ಹೇಳಿದೆ. ಆ ವ್ಯಂಜನ ಅಕ್ಷರಗಳು ಒಟ್ಟು ಎಷ್ಟು, ಒಟ್ಟು 34 ವ್ಯಂಜನ ಅಕ್ಷರಗಳು. ಆ ವ್ಯಂಜನ ಅಕ್ಷರಗಳನ್ನು ನಾವು 2 ವಿಧಗಳಾಗಿ ವಿಂಗಡಣೆ ಮಾಡಿದ್ದೇವೆ. ಯಾವುದು, ವರ್ಗೀಯ ವ್ಯಂಜನ ಮತ್ತೆ ಅವರ್ಗೀಯ ವ್ಯಂಜನ. ಈ ವರ್ಗೀಯ ವ್ಯಂಜನ ಒಟ್ಟು 25, ವರ್ಗೀಯ ವ್ಯಂಜನ ಒಟ್ಟು 25. ಈ ವರ್ಗೀಯ ವ್ಯಂಜನ ಅಂದ್ರೆ ಏನು, ಇಲ್ಲ ನಾವು ವರ್ಗಗಳನ್ನ ಮಾಡಿದೀವಿ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಇಂತ ಈಗ ವರ್ಗಗಳನ್ನ ಅಂದ್ರೆ ಗುಂಪುಗಳಾಗಿ ಮಾಡಿದೀವಿ, ಗ್ರೂಪ್ ಮಾಡಿದೀವಿ ಇಲ್ಲಿ. ಅದಕ್ಕಾಗಿ ಇವುಗಳನ್ನ ನಾವು ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ನೆಕ್ಸ್ಟ್ ಅವರ್ಗೀಯ ವ್ಯಂಜನ ಅಂತ ಕೂಡ ಇದೆ. ಅವರ್ಗೀಯ ವ್ಯಂಜನಗಳು ಒಟ್ಟು 9 ಅಕ್ಷರಗಳು. ಈ ಅಕ್ಷರಗಳನ್ನು ನಾವು ಯಾವುದೇ ಗುಂಪು ಮಾಡಿಲ್ಲ, ಆದ್ದರಿಂದ ಈ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ, ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹೀಗೆ ನಾಳೆ ಅಂದ್ರೆ ಮುಂದಿನ ತರಗತಿನಲ್ಲಿ ನಿಮ್ಗೆ ನಾನು ಯೋಗವಹಗಳ ಬಗ್ಗೆ, ಯೋಗವಹಗಳು ಎಷ್ಟಿದೆ, ಅವು ಯಾವ ಅಕ್ಷರಗಳು ಮತ್ತು ಅವುಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೂಡ ನಾನು ನಿಮ್ಗೆ ಹೇಳಿಕೊಡ್ತೀನಿ ಮಕ್ಕಳೇ. ಓಕೆ, ಧನ್ಯವಾದಗಳು.